ಹಾಯ್ ಹಲೋ ನಮಸ್ಕಾರ. ಇವತ್ತಿನ ಕ್ಲಾಸಲ್ಲಿ ನಾವು ಜರ್ದೋಸಿ ಫ್ರೆಂಚ್ ನಾಟ್ ಯಾವ ರೀತಿ ಹಾಕೋದು ಅಂತ ಕಲ್ತ್ಕೊಳ್ಳೋಣ. ಜರ್ದೋಸಿ ಫ್ರೆಂಚ್ ನಾಟ್ ಹಾಕೋದಕ್ಕೆ ನಾನು ತಿನ್ ಜರ್ದೋಸಿ ಅಂದರೆ ಜಾದಿ ಅಂತ ಹೇಳ್ತೀವಲ್ವ, ಅದನ್ನು 3/4 ಇಂಚಷ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದಾದಮೇಲೆ ನೀಡಲ್ ನಂಬರ್ 12ನ ತೊಗೊಂಡಿದ್ದೀನಿ. ಸೂಜಿ ಯಾವ ಥರ ನೀವು ಸೆಲೆಕ್ಟ್ ಮಾಡಬೇಕು ಅಂದರೆ, ನೀವು ಯೂಸ್ ಮಾಡೋಂಥ ಜರ್ದೋಸಿ ಈ ರೀತಿ ಸೂಜಿ ಒಳಗಡೆ ಹೋಗಬೇಕು ನೋಡಿ, ಈ ಥರ ಹೋದ್ರಷ್ಟೇ ಇದು ಕರೆಕ್ಟಾಗಿದೆ ಅಂತ. ಏನಾದರೂ ನೀವು ದಪ್ಪ ಸೂಜಿ ತೊಗೊಂಡ್ರೆ ಸೂಜಿ ಒಳಗಡೆಗೆ ಜರ್ದೋಸಿ ಹೋಗೋದಿಲ್ಲ, ಆವಾಗ ಅದರಲ್ಲಿ ಸ್ಟಿಚ್ ಮಾಡೋಕ್ಕಾಗಲ್ಲ. ಸೊ ನಂಬರ್ ಗೊತ್ತಾಗಲಿಲ್ಲ ಅಂದರೆ ಈ ಥರ ಜಸ್ಟ್ ಚೆಕ್ ಮಾಡಿ, ಸೂಜಿ ಒಳಗಡೆ ಜರ್ದೋಸಿ ಹಾಕಿ ನೋಡಿ, ಕರೆಕ್ಟಾಗಿದ್ದರೆ ಅದನ್ನೇ ಬಳಸಬಹುದು. ಈ ಪೆಟಲ್ ಒಳಗಡೆ ನಾನು ಜರ್ದೋಸಿ ಫ್ರೆಂಚ್ ನಾಟ್ ಯಾವ ರೀತಿ ಹಾಕೋದು ಅಂತ ತೋರಿಸ್ತೀನಿ. ಸೂಜಿನ ಈ ರೀತಿ ಕೆಳಗಡೆಯಿಂದ ಚುಚ್ಚಿ ಪೂರ್ತಿ ದಾರ ಮೇಲ್ಗಡೆ ತಗೊಳ್ಳಿ. ಇದಕ್ಕೆ ಕಾಟನ್ ಥ್ರೆಡ್ಡೇ ಬಳಸಬೇಕು, ಮತ್ತು ಒಂದೆಳೆ ಹಾಕ್ಕೊಂಡ್ರೆ ಸಾಕಾಗತ್ತೆ, ಒಂದೆಳೆ ಹಾಕಿದ್ರೆ ಎರಡೆಳೆ ಆಗುತ್ತೆ. ಈಗ ಈ ರೀತಿ ದಾರ ಪೂರ್ತಿ ತೆಗೆದ ಮೇಲೆ ಸೂಜಿಗೆ ಜರ್ದೋಸಿ ಹಾಕೋಬೇಕು ನೋಡಿ. ಈ ಥರ ಜರ್ದೋಸಿ ಇರುತ್ತಲ್ಲ, ಸೂಜಿ ತಗೊಂಡು ಈ ರೀತಿ ಎತ್ಕೊಳ್ಳಿ ಇಷ್ಟೇ. ಈ ರೀತಿ ತಗೊಂಡ ಮೇಲೆ ನೀವು ಸ್ಟಿಚ್ ಮಾಡ್ಬೋದು. ಈಗ ಪೂರ್ತಿ ಜರ್ದೋಸಿನ ನಾನು ಕೆಳಗಡೆವರೆಗೂ ಈ ಥರ ಹಾಕ್ತಾ ಇದ್ದೀನಿ. ಈ ರೀತಿ ಜರ್ದೋಸಿ ಹಾಕಾದಮೇಲೆ ಎಡಗೈಯಲ್ಲಿ ದಾರ ಇಟ್ಕೊಳ್ಳಿ. ನೀವು ನಾರ್ಮಲ್ ಫ್ರೆಂಚ್ ನಾಟ್ ಯಾವ ರೀತಿ ಹಾಕ್ತಿರೋ ಇದರಲ್ಲೂ ನಾವು ಅದೇ ರೀತಿ ಹಾಕ್ತೀವಿ, ಬಟ್ ಜರ್ದೋಸಿನ ಯೂಸ್ ಮಾಡೋದ್ರಿಂದ ಸ್ವಲ್ಪ ಕೇರ್ಫುಲ್ಲಾಗಿ ಮಾಡಬೇಕು ನೋಡಿ. ಒಂದ್ಸಲ ಸುತ್ತಿದ್ದೀನಿ, ಈ ರೀತಿ ಸುತ್ತಿದಾಗ ಜರ್ದೋಸಿ ಕೂಡ ಸುತ್ತಬೇಕು. ಸುತ್ತಬಿಟ್ಟು ಎಲ್ಲಿ ತೆಗೆದಿರ್ತೀವೋ ಅದೇ ಜಾಗದಲ್ಲಿ ಚುಚ್ಚಬೇಕು. ಚುಚ್ಚಿ ದಾರ ಅಂದರೆ ಸೂಜಿನ ಎಳೆಯೋಕ್ಕೂ ಮುಂಚೆ ಏನು ರಿಂಗ್ ಥರ ಫಾರ್ಮ್ ಆಗಿರುತ್ತೋ ಅದನ್ನು ಕೈಯಲ್ಲಿ ಗಟ್ಟಿಯಾಗಿ ಇಟ್ಕೊಳ್ಳಿ. ಇಟ್ಕೊಂಡಾದಮೇಲೆ ಕೆಳಗಡೆಯಿಂದ ಪೂರ್ತಿ ದಾರನ ಎಳಿಬೇಕು. ಈ ರೀತಿ ಎಳೆದಾಗ ನಿಮಗೆ ಜರ್ದೋಸಿ ಫ್ರೆಂಚ್ ನಾಟ್ ಈ ರೀತಿ ಬರುತ್ತೆ. ಮತ್ತೆ ತೋರಿಸ್ತೀನಿ ನೋಡಿ, ಪಕ್ಕದಲ್ಲೇ ಚುಚ್ಚುತ್ತಾ ಇದ್ದೀನಿ. ಪೂರ್ತಿ ದಾರ ಮೇಲ್ಗಡೆ ಎಳ್ಕೊಬೇಕು. ಎಳ್ಕೊಂಡಾದಮೇಲೆ ಸೂಜಿಗೆ ಜರ್ದೋಸಿ ಹಾಕ್ಕೊಳ್ಳಿ. ಜರ್ದೋಸಿ ಹಾಕೊಂಡ್ಮೇಲೆ ಎಡಗೈಯಲ್ಲಿ ಈ ಥರ ದಾರ ಇಟ್ಕೊಬೇಕು, ಜರ್ದೋಸಿ ಹತ್ರನೇ ಇಟ್ಕೊಳ್ಬೇಕು. ಮತ್ತು ಬಲಗೈಯಲ್ಲಿರುವಂಥ ಸೂಜಿನ ಈ ರೀತಿ ಒಂದ್ಸಲ ಟ್ವಿಸ್ಟ್ ಮಾಡಿ ಆಯಿತಾ. ಒಂದ್ಸಲ ಟ್ವಿಸ್ಟ್ ಮಾಡಾದಮೇಲೆ ಅದ್ರ ಪಕ್ಕದಲ್ಲೇ ಚುಚ್ಚಬೇಕು, ಪಕ್ಕದಲ್ಲೇ ಚುಚ್ಚಿ ರಿಂಗ್ ಥರ ಫಾರ್ಮ್ ಆಗಿದೆಯಲ್ಲ ಈ ರಿಂಗ್ನ ಕೈಯಲ್ಲಿ ಇಟ್ಕೊಂಡು ಕೆಳಗಡೆಯಿಂದ ಪೂರ್ತಿ ದಾರ ಎಳಿಬೇಕು. ಈ ರೀತಿ ಹೇಳಿದ್ರೆ ನಿಮಗೆ ಜರ್ದೋಸಿ ರಿಂಗ್ ನಾಟ್ ಸಾರಿ ಜರ್ದೋಸಿ ಫ್ರೆಂಚ್ ನಾಟ್ ಬರುತ್ತೆ. ಇದರಲ್ಲೂ ಅಷ್ಟೇ, ಎಲ್ಲೂ ಗ್ಯಾಪ್ ಇಲ್ಲದೆ ಇರೋ ಥರ ಪಕ್ಕದಲ್ಲೇ ನೀವು ಸ್ಟಿಚ್ ಮಾಡಬೇಕಾಗತ್ತೆ, ಸೇಮ್ ಫ್ರೆಂಚ್ ನಾಟ್ ಥರನೇ. ಸೊ ನೀವೇನಾದರೂ ಸ್ವಲ್ಪ ಜರ್ದೋಸಿ ಕಟ್ ಮಾಡಬೇಕಾದ್ರೆ ಲೆಂತಾಗಿ ಕಟ್ ಮಾಡಿದರೆ ಎರಡು ಸಲ ಕೂಡ ಸುತ್ತಬಹುದು ನೋಡಿ, ತೋರಿಸ್ತೀನಿ. ಒಂದು ಎರಡು, ಎರಡು ಸಲ ಸುತ್ತದ ಮೇಲೆ ಮತ್ತೆ ಅದ್ರ ಪಕ್ಕದಲ್ಲಿ ಚುಚ್ಚಬೇಕು, ಈ ರಿಂಗ್ನ ಇಟ್ಕೋಬೇಕು, ಇಟ್ಕೊಂಡು ಕೆಳಗಡೆಯಿಂದ ಪೂರ್ತಿ ಎಳಿಬೇಕು. ನೀವು ಕೈಯಲ್ಲಿ ಆ ರಿಂಗ್ ಇಟ್ಕೊಳ್ಳಿಲ್ಲ ಅಂತಂದರೆ ದಾರ ಜರ್ದೋಸಿ ಮಧ್ಯೆ ಹೋಗಿ ಸಿಕ್ಕಾಕೊಂಬಿಡುತ್ತೆ ನೋಡಿ. ಇದು ಸೇಮ್ ನಿಮಗೆ ರಿಂಗ್ ನಾಟ್ ಥರ ಕಾಣುತ್ತೆ, ಬಟ್ ಜರ್ದೋಸಿನಲ್ಲಿ ರಿಂಗ್ ನಾಟ್ ಅಷ್ಟು ಚೆನ್ನಾಗಿರಲ್ಲ, ಅದಕ್ಕೆ ಬರೀ ಜರ್ದೋಸಿ ಫ್ರೆಂಚ್ ನಾಟ್ ಮಾತ್ರ ನಾವು ಹಾಕ್ತೀವಿ. ನಾನು ಇವಾಗ ಅದೇ ರೀತಿ ಜರ್ದೋಸಿನ ಹಾಕ್ಕೊಂಡು ಫ್ರೆಂಚ್ ನಾಟ್ ಹಾಕಿ ತೋರಿಸ್ತೀನಿ. ಸೊ ಕ್ಲಿಯರಾಗಿ ನೋಡ್ಕೊಳ್ಳಿ, ಮತ್ತೆ ತೋರಿಸ್ತೀನಿ. ಒಂದೇ ಸಲ ಸುತ್ತಿದ್ದೀನಿ ನಾನು, ಎರಡು ಸಲ ಸುತ್ತಿಲ್ಲ. ಒಂದ್ಸಲ ಸುತ್ತಿ ಅದ್ರ ಪಕ್ಕದಲ್ಲೇ ಚುಚ್ಚಿದ್ದೀನಿ, ಈ ರಿಂಗ್ನ ಕೈಯಲ್ಲಿ ಇಟ್ಕೊಂಡು ಕೆಳಗಡೆಯಿಂದ ಪೂರ್ತಿ ದಾರ ಎಳೆದ್ರೆ ಜರ್ದೋಸಿ ಫ್ರೆಂಚ್ ನಾಟ್ ರೆಡಿ ಆಗುತ್ತೆ. ಸೊ ಗೊತ್ತಾಯ್ತಲ್ವ ಯಾವ ರೀತಿ ನಾನು ಮಾಡಿದೆ ಅಂತ. ನಾನು ಇದೇ ರೀತಿ ಪೂರ್ತಿ ಈ ಪೆಟಲ್ ಪೂರ್ತಿ ಜರ್ದೋಸಿ ಫ್ರೆಂಚ್ ನಾಟ್ ಹಾಕ್ಬಿಟ್ಟು ನಿಮಗೆ ತೋರಿಸ್ತೀನಿ, ಆವಾಗ ನಿಮಗೆ ಫೈನಲ್ ಲುಕ್ ಯಾವ ರೀತಿ ಇರುತ್ತೆ ಅಂತ ಗೊತ್ತಾಗುತ್ತೆ. ಇದರಲ್ಲೂ ಅಷ್ಟೇ, ಏನಾದರೂ ಡೌಟ್ ಇದ್ದರೆ ನೀವು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಬಹುದು. ಮತ್ತು ತುಂಬ ಪ್ರಾಕ್ಟೀಸ್ ಬೇಕಿದ್ದಕ್ಕೆ ಪೇಷನ್ಸಿಂದ ಪ್ರಾಕ್ಟೀಸ್ ಮಾಡಿಕೊಳ್ಳಿ. ಸೊ ನೋಡ್ಕೊಂಡ್ರಿ ಅಲ್ವಾ,
ನಾನೀಗ ಇಲ್ಲಿ ಪೂರ್ತಿ ಪೆಟ್ಟಲ್ಲು ಕಂಪ್ಲೀಟ್ ಮಾಡಿಬಿಟ್ಟು ನಿಮಗೆ ಫೈನಲ್ ಲುಕ್ನ ತೋರಿಸ್ತೀನಿ. ಪೂರ್ತಿಯಾಗಿ ಫ್ರೆಂಚ್ ನಾಟ್ ಹಾಕಿ ಕಂಪ್ಲೀಟ್ ಮಾಡಿದ್ದೀನಿ. ಸೊ ನೀವು ಕೂಡ ಇದೇ ರೀತಿ ಜರ್ದೋಸಿನಲ್ಲಿ ಫ್ರೆಂಚ್ ನಾಟ್ ಹಾಕಿಬಿಟ್ಟು ನನಗೆ ಕಳಿಸ್ಕೊಡಿ. ಮತ್ತು ಇಮೇಜಲ್ಲಿ ಕೂಡ ವರ್ಕ್ ಮಾಡಬೇಕು. ಅದಾದಮೇಲೆ ಇದರಲ್ಲಿ ನೀವು ಮೇಯ್ನಾಗಿ ಜರ್ದೋಸಿ ಕಟ್ ಮಾಡ್ಕೊಳ್ಳೋದು ಎಷ್ಟು, 3/4 ಇಂಚ್ ಇದ್ದರೆ ಕರೆಕ್ಟಾಗಿರುತ್ತೆ. 3/4 ಇಂಚು ಅಳತೆ ತೊಗೊಂಡು ಅದೇ ಥರ ಎಲ್ಲ ಜರ್ದೋಸಿ ಈವನ್ ಆಗಿ ಕಟ್ ಮಾಡಿಕೊಂಡು ಈ ಸ್ಟಿಚ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ತುಂಬಾ ಈಸಿ, ನಿಮಗೆ ರಿಂಗ್ ರಿಂಗ್ ಥರ ಇರುತ್ತೆ ನೋಡಿ, ಈ ಥರ ರಿಂಗ್ ರಿಂಗ್ ಥರನೇ ಬರಬೇಕು ಜರ್ದೋಸಿ ಫ್ರೆಂಚ್ ನಾಟ್. ಇದನ್ನು ಪ್ರಾಕ್ಟೀಸ್ ಮಾಡಿಬಿಟ್ಟು ಏನಾದರೂ ಡೌಟ್ ಇದ್ದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ಓಕೆನಾ? ಥ್ಯಾಂಕ್ ಯು. ಇದಕ್ಕೆ ಎಂಡ್ ನಾಟ್ನ ನಾರ್ಮಲ್ ಫ್ರೆಂಚ್ ನಾಟ್ಗೆ ಯಾವ ರೀತಿ ಹಾಕ್ತಿರೋ ಅದೇ ರೀತಿ ಹಾಕಬೇಕು, ಓಕೆನಾ? ಥ್ಯಾಂಕ್ ಯು ಆ್ಯಂಡ್ ಬಾಯ್ ಬಾಯ್.